ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಹನುಮಂತರಾಜು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅವರ ಮುಖಂಡತ್ವದಲ್ಲಿ ನಾನು ಹೆಡ್ ಕಾನ್ಸ್ಟೇಬಲ್ ನಮ್ಮ ಸಹೋದರಿಗಳಾದ ಮಹೇಶ್ ಮತ್ತು ಜ್ಯೋತಿ ಮೇಡಮ್ ಹೇಳಬಹುದು ರೆಡಿ ಕಾನ್ಸ್ಟೇಬಲ್ ನಮ್ಮ ಕಲ್ಲೇಶ್ ಮತ್ತು ನದಾಬ್ ಸರ್ ಅಷ್ಟ ಐದು ಜನ ಇದ್ದೀವಿ ಆರು ಜನ ಸೊ ಹಲೋ ಆಲ್ ಆಫ್ ಯು ಗಿವ್ ಯುವರ್ ಕಾನ್ಸಂಟ್ರೇಷನ್ ಹಿಯರ್ ಪ್ಲೀಸ್ ಪಿನ್ ಡ್ರಾಪ್ ಸೈಲೆಂಟ್ ಯು ಬಿ ಇನ್ ದ ಪಿನ್ ಡ್ರಾಪ್ ಸೈಲೆನ್ಸ್ ದಟ್ ಆವಾಗಲೇ ನಿಮಗೆ ನಾವು ಏನು ಲೇಟ್ ಆಗಿದೆ ಅಂತ ಅರ್ಥ ಆಗುತ್ತೆ ನೀವು ಕಾನ್ಸಂಟ್ರೇಷನ್ ಬೇರೆ ಕಡೆ ಕೊಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ಈಗ ಬಂದಿರೋದು ವೇಸ್ಟು ನೀವು ಈಗ ಕೂತಿರೋದು ವೇಸ್ಟ್ ಆಗುತ್ತೆ ಆಯಿತಾ June 26th ಡ್ರಗ್ ವರ್ಲ್ಡ್ ಡ್ರಗ್ ಅಬ್ಯೂಸಿಂಗ್ ಡೇ ಅಂತ ಮಾಡ್ತಾರೆ ಸೊ ಅವಾಗ ನಮಗೆಲ್ಲ ಸಮಯ ಅವಕಾಶ ಇದೆ ಅದರಿಂದ ಈ ದಿವಸ ನಮ್ಮ ವಿಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಡ್ರಗ್ ಅಬ್ಯೂಸಿಂಗ್ ಡೇ ಅಂದರೆ ಮಾದಕ ವಸ್ತು ನಿಷೇಧ ದಿನದ ಒಂದು ಅವೇರ್ನೆಸ್ ಅಂದರೆ ಅವೇರ್ನೆಸ್ ಡೇನ ಮಾಡ್ತಾಯಿದ್ವಿ ಸೊ ಈ ವಿಚಾರವಾಗಿ ಇಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಎಸ್ ಎಸ್ ಎಲ್ ಸಿ ಓದ್ತಿದ್ದಾರೆ ಅಂತ ಮ್ಯಾಮ್ ಹೇಳಿದ್ರು ಅವಾಗಲೇ ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಸೊ ಸಿಕ್ಸ್ ಟು ಟೆನ್ ಇದ್ದಾರೆ ಅಂತ ಹೇಳಿದ್ರು ಪಾಪ ನೀವೆಲ್ಲ ತುಂಬ ಅಂದ್ರೆ ಮಕ್ಕಳು ಇವತ್ತು ಬೇಸಿಕಲಿ ತಿಳ್ಕೋಬೇಕಾಗಿರೋದು ಅಂದ್ರೆ ಡ್ರಗ್ಸ್ ಅಂದ್ರೆ ಪಾಪ ಇಲ್ಲಿ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಸೊ ಹಾಗಾಗಿ ನಾವು ಅದನ್ನ ಬೇಸಿಕಲ್ ಹೇಳಬೇಕು ಡ್ರಗ್ಸ್ ಅಂದ್ರೆ ಡ್ರಗ್ಸ್ ಅಲ್ಲಿ ಎರಡು ವಿಧಗಳಿದೆ ಒಂದು ಒಳ್ಳೆ ಡ್ರಗ್ಸ್ ಅಂದ್ರೆ ನಾವು ಮೆಡಿಕಲಿ ನಾವೇನಾದ್ರೂ ಸಮಸ್ಯೆ ಆರೋಗ್ಯ ತಗೊಂಡಿದ್ದೀವಲ್ಲ ಅದು ನಾರ್ಮಲ್ ಡಾಕ್ಟರ್ ಆ ಡಾಕ್ಟರ್ ಕೊಡುವಂತಹ ಒಂದು ಆರೋಗ್ಯದಲ್ಲಿ ಏರುಪೇರಾದಾಗ ತಗೊಳ್ಳುವಂತ ಒಂದು ಡ್ರಗ್ಸ್ ಅದು ನಮ್ಮ ಆರೋಗ್ಯ ಸುಧಾರಣೆಗೋಸ್ಕರ ತಗೊಳ್ಳುವಂತ ಒಂದು ಡ್ರಗ್ಸ್ ಇನ್ನೊಂದು ಡ್ರಗ್ ಯಾವುದು ಅಂದ್ರೆ ಒಂದು ನಮ್ಮ ಮೆದುಳು ಮತ್ತೆ ನಮ್ಮ ನರಮಂಡಲಗಳಿಗೆಲ್ಲ ಏನು ನರ್ವ್ಸ್ ಏನ ಅದರಿಂದ ಜಾಸ್ತಿ ಪ್ರಚೋದನೆ ಮಾಡಪಡಿಸಿ ಅತಿ ಹೆಚ್ಚು ಅಮಲನ್ನು ಉಂಟು ಮಾಡುವಂತ ಅತಿ ಹೆಚ್ಚು ಅಮಲನ್ನು ಉಂಟು ಮಾಡುವಂತ ಪದಾರ್ಥವನ್ನು ಸೇರಿಸಿ ಆ ಕ್ಷಣಕ್ಕೆ ಸುಖ ಪಡಲು ತೆಗೆದುಕೊಳ್ಳುವಂಥ ಒಂದು ವಸ್ತುಗೆ ಡ್ರಗ್ಸ್ ಅಂತ ಹೇಳ್ತೀವಿ ಅದು ಕಟ್ಟಿವೇಟ್ ಅಂದರೆ ರೈತರು ಭೂಮಿಯಲ್ಲಿ ಬೆಳೆಯುವಂಥದ್ದು ಇರುತ್ತೆ ಅದು ಗಾಂಜಾ ಡ್ರಗ್ಸ್ ಬೇರೆ ಬೇರೆ ಇರುತ್ತೆ ಅದು ಅಂದರೆ ಸಿಂಥೆಟಿಕ್ ಡ್ರಗ್ ಅಂತ ಬರುತ್ತೆ ಅದು ಕೆಮಿಕಲ್ನ ತಯಾರು ಮಾಡ್ತಾರೆ ಸೊ ಈ ಎರಡು ವಿಧಗಳಿದೆ ಡ್ರಗ್ಸಲ್ಲಿ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಬಳಕೆ ಮಾಡಿ ಏನು ಯುವಕರು ಏನು ಮಾಡ್ತಾರೆ ಬೇಗ ಅವರಿಗೆ ಸುಖ ಬೇಕು ಅಂದರೆ ಏನು ಸಂತೋಷ ಬೇಕು ಅತಿಯಾದ ಸುಖ ಇಮಿಡಿಯೇಟಾಗಿ ಬೇಕು ಅಂತೇಳಿ ಬಯಸ್ಕೊಂಡು ಇದಕ್ಕೆ ಅಡಿಕ್ಷನ್ ಆಗ್ತಾ ಹೋಗ್ತಾರೆ ಸೊ ಇದರಿಂದ ಇದಾಗಬಾರ್ದು ಒಂದು ಯುವ ಪೀಳಿಗೆ ಚೆನ್ನಾಗಿ ಸಮಾಜ ಸೊಸೈಟಿ ಚೆನ್ನಾಗಿರ್ಬೇಕಂದ್ರೆ ಈ ಒಳ್ಳೆ ಗುಡ್ ಹೆಲ್ತಿ ಯುವ ಪೀಳಿಗೆ ಬರಬೇಕು ಅವಾಗಲೇ ತಾನೇ ನಮ್ಮ ಸೊಸೈಟಿ ಗುಡ್ ಚೆನ್ನಾಗಿರೋದು ಸೊ ಹಾಗಾಗಿ ಇದರಿಂದ ಜಾಸ್ತಿ ಆಗ್ತದೆ ಇದನ್ನು ಕಡಿಮೆ ಮಾಡಬೇಕು ನಿಷೇಧಿಸಬೇಕು ಅಂತೇಳಿ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರೋದು ನೀವು ಪಾಪ ಇನ್ನು ಚಿಕ್ಕೊಂಡು ಇದನ್ನು ಭಾಳ ಸೂಕ್ಷ್ಮವಾಗಿ ತಲೆಗೆ ಇಟ್ಕೊಳ್ಳಿ ಈ ಥರದ ಎಲ್ಲೇ ವಿಚಾರ ಕಂಡು ಯಾರು ಇದ್ರ ಕಡೆ ಗಮನ ಕೊಡಬಾರ್ದು ಮತ್ತು ಇದನ್ನು ಸೇವಿಸೋದು ಅಫೆನ್ಸ್ ಆಗುತ್ತೆ ಅಪರಾಧ ಆಗುತ್ತೆ ಸೇವಿಸೋದು ಅಪರಾಧ ಆಗುತ್ತೆ ಮತ್ತು ಇದನ್ನು ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಮಾಡೋದು ಕೂಡ ಅಪರಾಧ ಆಗುತ್ತೆ ಮಾರಾಟ ಮಾಡೋದು ಕೂಡ ಅಪರಾಧ ಆಗುತ್ತೆ ಒಂದು ಸಾರಿ ಈ ಡ್ರಗ್ಸ್ಗೆ ಅಡಿಕ್ಷನ್ ಆದರೆ ಅದು ಮತ್ತೆ ನಮ್ಮನ್ನೇ ಅದು ಅದನ್ನು ಬೇಕು ಅಂತ ಆಹ್ವಾನಿಸ್ಕೊಂಡು ನಮ್ಮ ಮನುಷ್ಯನ ಜೀವನವನ್ನು ಹಾಳು ಮಾಡಿಕೊಡುತ್ತೆ ಆದರೆ ಯಾರೂ ಕೂಡ ಇದ್ರ ಕಡೆ ಗಮನ ಹರಿಬಾರ್ದು ಗಮನ ಹರಿಸ್ಬಾರ್ದು ಇದ್ರ ಬಗ್ಗೆ ಎಲ್ಲೇ ಮಾಹಿತಿ ಬಂದರೆ ನೀವು ಸಂಬಂಧಪಟ್ಟಂಥ ಕ್ಲಾಸ್ ಟೀಚರು ಅಥವಾ ಮ್ಯಾಮ್ಸ್ ಇದು ಏನು ಪ್ರಿನ್ಸಿಪಾಲ್ ಮೇಡಮ್ ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗೆ ವಿಚಾರಗಳನ್ನು ತಿಳಿಸೋ ದೊಡ್ಡವ್ರಿಗೆ ತಿಳಿಸ್ಬೇಕು ಇಮಿಡಿಯೇಟಾಗಿ ಹಿಂಗೆ ಆಗ್ತಾ ಇದೆ ನಮ್ಮ ಫ್ರೆಂಡ್ ಅವ್ರಿಗೆ ಹೇಳ್ತಾಯಿದ್ದಾನೆ ಹಿಂಗೆ ಏನೋ ವಿಚಾರ ಇದೆಯಂತೆ ಅಂತ ಇಮಿಡಿಯೇಟ್ ಆಗಿ ಅಲ್ಲಿಂದ ಅಲ್ಲಿಂದಲೂ ಅವೇರ್ ಅಂದರೆ ತಡೆಗಟ್ಬೋದು ಆ ಥರ ವಿಚಾರದಲ್ಲಿ ದಯಮಾಡಿ ಇದ್ರ ಬಗ್ಗೆ ಮಾಹಿತಿ ಬೇಸಿಕಲ್ ಮಾಹಿತಿ ಅಂದರೆ ಪ್ರಾರಂಭಿಕ ಅಂತ ವಿಚಾರ ಸೊ ನೀವು ಇದ್ದು ಎಸ್ ಎಸ್ ಎಲ್ ಸಿ ಬಿಲೋ ಇರೋದ್ರಿಂದ ಇವಾಗ ಯಾರೋ ನೀವು ಅದ್ರ ಕಡೆ ನಿಮ್ಗೆ ಏನು ಮಾಹಿತಿ ಗೊತ್ತಿರಲ್ಲ ಬಟ್ ನಿಮ್ಗೆ ಈಗಲೇ ಅವೇರ್ನೆಸ್ ಬಂದರೆ ಮುಂದೆ ನೀವು ಕಾಲೇಜ್ಗೆ ಹೋಗ್ತೀರಾ ಅಲ್ಲಿ ಯಾರೋ ಒಬ್ಬ ಫ್ರೆಂಡ್ ಬರ್ತಾರೆ ಇನ್ನೆಲ್ಲಿಂದನೋ ಬಂದಿರ್ತಾನೆ ಅವನು ಎಲ್ಲ ಕಡೆ ಇದ್ದೇ ಇರ್ತಾರೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಅವಾಗ ಏನೋ ಒಂದು ಚೂರು ಸೂಕ್ಷ್ಮವಾಗಿ ನಿಮ್ಗೆ ಗಮನ ಬಂದರೆ ಇಮಿಡಿಯೇಟಾಗಿ ನೀವು ಅದರಿಂದ ದೂರ ಇರಬೇಕು ಆಮೇಲೆ ಇವತ್ತೇನು ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಈಸ್ ಕಾಮನ್ ಆಗಿಬಿಟ್ಟಿದೆ ಹುಡುಗಿರಾಗ್ಬೋದು ಹುಡುಗರಾಗ್ಬೋದು
ಈ ಟೊಬ್ಯಾಕೋ ಇದೆಯಲ್ಲ, ಸಿಗರೇಟ್ ಅಥವಾ ಬೀಡಿ ಇನ್ನೇನು ಇದೆಯಲ್ಲ, ಟೊಬ್ಯಾಕೋ ಯೂಸ್ ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಫಸ್ಟ್ ಬೇಸಿಕ್ ಸ್ಟೆಪ್ ಟೊಬ್ಯಾಕೋ, ಅದು ಸ್ವಲ್ಪ ಇದು ಕಿಕ್ ಕೊಡ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ಡೈಲಿ ಯೂಸ್ ಮಾಡ್ತಾ 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 ಅದು ಕಿಕ್ ಕೊಡೋಗುತ್ತೆ, ಆಮೇಲೆ ಅದಕ್ಕಿಂತ ಹೆಚ್ಚು ಕಿಕ್ ಬೇಕು ಅಂತ ಬಯಸುತ್ತೆ ಮನಸ್ಸು. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಕಿಕ್ ಇರೋದು ಇದು ಡ್ರಗ್ಸ್, ಸಿಂಥೆಟಿಕ್ ಡ್ರಗ್ಸ್ ಅಂಡ್ ಕಲ್ಟಿವೇಟೆಡ್ ಡ್ರಗ್ಸ್. ಸೊ ಅದರಿಂದ ಯಾರೂ ಆ ಕಡೆ ಗಮನ ಹರಿಸಬಾರ್ದು. ನಿಮ್ಮ ಏನಿದೆ ಕಾನ್ಸಂಟ್ರೇಷನ್, ನಿಮ್ಮ ಎಜುಕೇಷನು, ನಿಮ್ಮ ಒಂದು ಬೆಳವಣಿಗೆ, ನಿಮ್ಮ ಉನ್ನತ ಸ್ಥಾನಕ್ಕೆ ಹೋಗುವಂಥ ವಿಚಾರಗಳು, ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ, ಕಾಲೇಜಿಗೆ ಕಳಿಸ್ತಾ ಇದ್ದಾರೆ, ಅದರದ್ದು ಪ್ರತಿಫಲವಾಗಿ ನಾವು ಏನು ಮಾಡ್ಬೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಪೊಲೀಸ್ ಆಗಿರೋದ್ರಿಂದ ಒಂದು ಚಿಕ್ಕ ಒಂದು ಮಾಹಿತಿ ನಾವು ಕೊಡಬೇಕು. ಈ ಸೈಬರ್ ಅಫೆನ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಸೈಬರ್ ಅಫೆನ್ಸ್ ಅಂತ. ಆ ಸೈಬರ್ ಅಫೆನ್ಸ್ಗಳ ಬಗ್ಗೆನೂ ಕೂಡ ನಿಮಗೆಲ್ಲ ಮಾಹಿತಿ ಇರಲಿ. ಇತ್ತೀಚೆಗೆ SSLC ಬಂದಮೇಲೆ ಆಲ್ಮೋಸ್ಟು ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ, ಅದರಲ್ಲಿ ಕೆಲವೊಂದೆಲ್ಲ ಫ್ರಾಡ್ ಲಿಂಕ್ಸು, ಫ್ರಾಡ್ ಇದೆಲ್ಲ ಬರುತ್ತೆ, ಅದೊಂದು ಲಿಂಕ್ ಬರುತ್ತೆ. ಆಮೇಲೆ ವಾಟ್ಸಪ್ಪಲ್ಲೆಲ್ಲ ಫ್ರಾಡ್ ಕಾಲ್ಗಳೆಲ್ಲ ಬರ್ತವೆ, ಆ ಥರದ್ದು ಯಾವುದು ಕಾಲ್ಗಳು ಹಾಲ್ ಮಾಡಬಾರ್ದು. ನಿಮಗೂ ಅಷ್ಟೇ, ನಿಮ್ಮ ತಂದೆ ತಾಯಿ ದೊಡ್ಡವ್ರು ಯಾರೇ ಇರಲಿ, ಯಾರು ಭಯ ಬೀಳಬಾರ್ದು. ಆ ಲಿಂಕ್ ಒತ್ತಬಾರ್ದು, ಮತ್ತು ಯಾವ ಫ್ರಾಡ್ ಕಾಲ್ಗಳು ಬಂದಾಗ ಅವ್ರು ಆನ್ಸರ್ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ಸ್ಥಳೀಯ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಅದನ್ನು ಮಾಹಿತಿನ ತಿಳಿಸ್ಬೇಕು. ಇಂಥವ್ರೊಬ್ಬರಿಗೆ ಕಾಲ್ ಮಾಡಿ ಅಂತ ತೊಂದರೆ ಕೊಡ್ತಿದ್ದಾರೆ, ಫೋಟೋ ಫೇಸ್ ಒಬ್ಬರದ್ದು ಹಾಕಿರ್ತಾರೆ, ಬಾಡಿ ಬೇರೆಯವ್ರದ್ದಿರುತ್ತೆ, ಅದೇನು ಮಿಸ್ಯೂಸ್ ಮಾಡೋ ಒಂದು ಲೆಕ್ಕದಲ್ಲಿ ಅವು ಆ ಫ್ರಾಡ್ ಕಾಲ್ಗಳು ನಿಮ್ಮನ್ನು ಮಿಸ್ಯೂಸ್ ಮಾಡೋಕ್ಕಂದರೆ ಅವರೆಲ್ಲ ದೇ ಆರ್ ಮೇಕಿಂಗ್ ಟು ಮನಿ ಫಾರ್ ಇಂಟೆನ್ಷನ್. ಸೊ ಅದರಿಂದ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಮಾಹಿತಿನ ಕೊಡಬೇಕಾಗುತ್ತೆ. ಸೊ ಇಷ್ಟು ಮಾಹಿತಿನ ಎಲ್ಲರಿಗೂ ತಿಳಿಸ್ಲಿಕ್ಕೆ ವಿಜಯನಗರ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಈಗ ನಮ್ಮ ಠಾಣಾ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಹನುಮಂತರಾಜ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ತಾವೆಲ್ಲ ಇದೇ ಇಷ್ಟೇ ಪಿಂಡ್ರಾಪ್ ಸೈಲೆಂಟ್ ಇಂದ ಮುಂದೋಗ್ಬೇಕು. ಅವಾಗಲೇ ನಾವು ಹೇಳೋದು ನಿಮ್ಗೆ ಯೂಸ್ ಆಗುತ್ತೆ, ಮತ್ತೆ ನಾವು ಹೇಳಿದ್ದು ನಮಗೂ ಸಾಧ್ಯ ಆಗುತ್ತೆ. ನೀವೇನಾದ್ರು ಗಮನ ಬೇರೆ ಕಡೆ ಕೊಟ್ರೆ ವೇಸ್ಟ್ ಆಗುತ್ತೆ ನೀವು ಹೇಳೋದು. ಆಯ್ತಾ, ಯಾರು ಹಿಂದೆ ತಿರ್ಗಿ ನೋಡೋದು, ಅದು ನೋಡೋದು, ಏನು ನೋಡ್ಬಾರ್ದು, ಕರೆಕ್ಟಾಗಿ ಏನು ಮಾತಾಡ್ತೀರಿ ಅದನ್ನು ಕೇಳಿಸ್ಕೋಬೇಕು. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು.